ಹಾಯ್ ಹಲೋ ಮಂಡ್ಯ ಸ್ಟೈಲ್ ಕುಕ್ಕಿಂಗ್ ವಿತ್ ಇನ್ಫಾರ್ಮೇಶನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಯಾವಾಗಲೂ ಖುಷಿಯಾಗಿರಿ ಏನೇ ಅಡುಗೆ ಮಾಡಿರೋ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವನ್ ಇವತ್ತು ಮಾವಿನ ಹಣ್ಣಿನ ಮಿಠಾಯಿ ಮಾಡೋಣ ಅಂದರೆ ಬರೀ ಮಾವಿನ ಹಣ್ಣಿಂದ ಆಗೋಲ್ಲ ಮಾವಿನ ಹಣ್ಣು ಮತ್ತು ತೆಂಗಿನ ತುರಿ ಎರಡೂ ಬೇಕು ಇದಕ್ಕೆ ಇಲ್ಲಿ ಚೆನ್ನಾಗಿ ಮಾಗಿರುವಂತಹ ಮಾವಿನ ಹಣ್ಣು ಈಗೆಲ್ಲ ಮಾವಿನ ಹಣ್ಣು ಸೀಸನು ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ನಿಮಗೆ ಒಂದು ಕಪ್ ಆಗೋಷ್ಟು ಮಾವಿನ ಹಣ್ಣು ಅದನ್ನು ಚೆನ್ನಾಗಿ ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ನೆಕ್ಸ್ಟ್ ಅದನ್ನು ಡೈರೆಕ್ಟಾಗಿ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಕಪ್ ಆಗುತ್ತೆ ಅಂದರೆ ಕಪ್ಪಾಳತೆಯಲ್ಲಿ ಹೇಳಬೇಕು ಅಂದರೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಬೇಯಬೇಕಲ್ವ ಅದಕ್ಕೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಸ್ಟೇರ್ ಮಾಡಿ ಅಂದರೆ ತಿರುಗಿ ತಿರುಗಿ ಬೇಯಿಸಿ ಚೆನ್ನಾಗಿ ಬೇಯಿಸಿ ಈ ಥರ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಹೆಲ್ದಿ ಕೂಡ ಈಗ ಹೊರ್ಗಡೆಯಿಂದ ತರಿಸ್ಕೊಡೋದಕ್ಕಿಂತ ಸೇಮ್ ಬೇಕ್ರಿಗಿಂತ ಚೆನ್ನಾಗಿರುತ್ತೆ ನೀವು ಬೇಕ್ರಿಲಿ ತಂದಿದ್ರು ಇಷ್ಟು ಚೆನ್ನಾಗಿರಲ್ವೇನೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನೋಡಿಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ನೀವೇ ಹೇಳ್ತೀರಾ ಅಷ್ಟು ಚೆನ್ನಾಗಿ ಬಂದಿತ್ತು ಇದು ಅಂತ ನೋಡಿ ಚೆನ್ನಾಗಿ ಬೇಯಿಸ್ಬೇಕು ಯಾಕಂದರೆ ಹಸಿ ಇರುತ್ತಲ್ವ ಸ್ವಲ್ಪ ಅದ್ರ ಸುವಾಸನೆ ಗಮ್ ಅಂತ ಬರಬೇಕು ಬೇಯಬೇಕಾದ್ರೆ ಆ ರೀತಿ ಬರಬೇಕು ಬೇಯಿಸಿ ನೋಡಿ ಈ ಥರ ತಿರುಗ್ತಾಯಿರಿ ತಳ ಹತ್ ಬಿಡುತ್ತೆ ಹಣ್ಣಲ್ವಾ ಅದು ಅದರಿಂದ ಬೇಗ ತಳ ಹತ್ತುತ್ತೆ ನೋಡಿ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಈಗ ಎಲ್ಲ ಸ್ಕೂಲಿನೂ ಓಪನ್ ಆಗಿಲ್ಲ ಈಗ ಹೆಲ್ದಿ ಹೆಲ್ದಿಯಾಗಿ ಮನೆಯಲ್ಲೇ ಡಿಫ್ ಡಿಫ್ರೆಂಟಾಗಿ ಆಗಿ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ತುಂಬ ಇಷ್ಟನೂ ಪಡ್ತಾರೆ ನಮ್ಮಮ್ಮ ಬೇಕ್ರಿಗಿಂತ ಚೆನ್ನಾಗಿ ಮಾಡ್ತಾರೆ ಸ್ವೀಟ್ಸ್ನ ಅಂತ ನೋಡಿ ಈಗ ಆಲ್ಮೋಸ್ಟ್ ಇನ್ನೆರಡು ನಿಮಿಷಕ್ಕೆ ಆಗೋಗುತ್ತೆ ಇದಕ್ಕೆ ನಾನು ಒಂದು ಕಪ್ನಷ್ಟು ತೆಂಗಿನ ತುರಿ ಹಾಕ್ತೀನಿ ತೆಂಗಿನ ತುರಿ ಅಂದರೆ ಹಸಿ ತೆಂಗಿನ ತುರಿ ಅಲ್ಲ ಇದು ಇದನ್ನ ಬೇರೆ ಟೈಪಲ್ಲಿ ಪ್ರಿಪ್ರೇಷನ್ ಮಾಡ್ಕೋತಾರೆ ಇಲ್ಲ ಅಂದರೆ ನಿಮಗೆ ಈಸಿಯಾಗಿ ಮಾರ್ಕೆಟಲ್ಲಿ ಸಿಗುತ್ತೆ ಇದು ತೆಂಗಿನ ತುರಿ ಅಂತ ಕೇಳಿದ್ರೆ ಒಂದು ಕಪ್ಪು ಎಲ್ಲ ಬೇಕ್ರಿಲೂ ಯೂಸ್ ಮಾಡೋದಿದ್ದೀನೇನೆ ತೆಂಗಿನ ತುರಿ ಅಂತ ನೀವು ಮನೆಯಲ್ಲೇ ಮಾಡೋದನ್ನು ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತವಾಗೂ ನೆಕ್ಸ್ಟ್ ಶೇರ್ ಮಾಡ್ತೀನಿ ಅದನ್ನು ಮನೇಲೂ ಕೂಡ ಈಸಿಯಾಗಿ ಮಾಡ್ಕೋಬೋದು ಅದನ್ನು ನೋಡಿ ಈಗ ಆಲ್ಮೋಸ್ಟ್ ಬೆಂದಿದೆ ನಾವು ಹಾಕ್ತಾಗ ಹೇಗಿತ್ತು ಬರೀ ಬರೀ ಅಂದರೆ ಹಣ್ಣು ಹಣ್ಣು ಥರ ಇತ್ತು ಇವಾಗ ಸ್ವಲ್ಪ ಲಿಕ್ವಿಡ್ ಇದೆ ಅಂದರೆ ಜಾಮ್ ಟೈಪಲ್ಲಿ ಆಗ್ತಾ ಇದೆ ಇದರಲ್ಲಿ ಜಾಮು ಕೂಡ ಮಾಡ್ಬೋದು ಮಾವಿನ ಹಣ್ಣು ಜಾಮು ತುಂಬ ಚೆನ್ನಾಗಿರುತ್ತೆ ಮನೇಲಿ ಏನು ಬೇಕಾದರೂ ಮಾಡ್ಬೋದು ನಾವು ಮಕ್ಕಳಿಗೆ ತುಂಬ ಒಳ್ಳೆಯದದು ನೋಡಿ ಈಗ ಚೆನ್ನಾಗಿ ಸ್ಟೇರ್ ಮಾಡಿ ನೀವು ಎಷ್ಟು ಚೆನ್ನಾಗಿದ್ದೀನಿ ಬೇಯಿಸ್ತೀರ ಅಷ್ಟು ಚೆನ್ನಾಗಿ ನಿಮಗೆ ಬರ್ಫಿ ಬರುತ್ತೆ ಅಂದರೆ ಫ್ರಾಗ್ರೆನ್ಸ್ ತಿನ್ನಬೇಕಾದ್ರೆ ಅಷ್ಟು ಚೆನ್ನಾಗಿ ಮಾವಿನಂದು ಬರ್ಫಿ ತಿಂದಂಗೆ ಆಗುತ್ತೆ ಕಾಯಿ ತುರಿ ಇರುತ್ತೆ ಬಾಯಿಗೆ ಅವಾಗಂತೂ ಆಹಾ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ ನೋಡಿ ಈ ಟೈಮಲ್ಲಿ ನಾನು ಒಂದು ಕಪ್ನಷ್ಟು ತೆಂಗಿನ ತುರಿ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸಪ್ ಮಾಡಿ ಅಂದರೆ ಈಗ ಮಾವಿನ ಹಣ್ಣಿನ ಅಂದರೆ ಜಾಮ್ ಟೈಪಲ್ಲಿರೋ ಮಾವಿನ ಹಣ್ಣು ಮತ್ತು ತೆಂಗಿನ ತುರಿ ಚೆನ್ನಾಗಿ ಮಿಕ್ಸಪ್ ಆಗಬೇಕು ಫುಲ್ಲು ಮಾವಿನ ಹಣ್ಣಿನ ಕಲರ್ ಬರಬೇಕು ಇದ್ರಲ್ಲಿ ನ್ಯಾಚುರಲ್ ಆಗಿ ಮಾವಿನ ಹಣ್ಣಿನ ಕಲರೇ ಬರುತ್ತೆ ನಿಮಗೆ ಕಲರ್ ಹಾಕೋ ಅವಶ್ಯಕತೆನೂ ಕೂಡ ಇಲ್ಲ ಇದು ಮೂರೇ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಏನೇನು ಸಕ್ಕರೆ ತೆಂಗಿನ ತುರಿ ಮಾವಿನ ಹಣ್ಣು ಮೂರೇನೆ ಅಂದರೆ ಇಲ್ಲಿ ನಾವು ಪ ಕಲರು ಎಸೆನ್ಸು ಆ ಥರ ಏನು ಬಳಸ್ತಲ್ಲ ಎಲ್ಲ ನ್ಯಾಚುರಲ್ ಎಸೆನ್ಸೇ ಎಸೆನ್ಸ್ ಅಂದರೆ ಮ್ಯಾಂಗೋ ಡೈರೆಕ್ಟಾಗಿ ಹಾಕ್ತಿದ್ದೀವಿ ಕಲರು ಕೂಡ ಡೈರೆಕ್ಟಾಗಿ ಅದೇ ಬರುತ್ತೆ ನ್ಯಾಚುರಲ್ ಕಲರಾಗಿ ನೋಡಿ ಚೆನ್ನಾಗಿ ಮಿಕ್ಸಪ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಈಗ ಫುಲ್ಲು ಇನ್ನು ಇದೊಂದು ಐದು ನಿಮಿಷ ತೊಗೊಳುತ್ತೆ ಹತ್ತು ನಿಮಿಷ ಐದು ನಿಮಿಷ ಮಾವಿನ ಹಣ್ಣಿಗೆ ಇದು ಐದು ನಿಮಿಷ ಆಗುತ್ತೆ ನೋಡಿ ಇದು ಚೆನ್ನಾಗಿ ಮಿಕ್ಸಪ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಖಂಡಿತವಾಗೂ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಏನಂದರೆ ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಇದೆಲ್ಲ ಹೊರ್ಗಡೆ ಎಲ್ಲ ತರಿಸ್ಕೊಡೋದಕ್ಕಿಂತ ನಾವೇ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ಇಷ್ಟ ಆಗೇ ಆಗುತ್ತೆ ಜೊತೆಗೆ ನಮಗೂ ಖುಷಿ ಆಗುತ್ತೆ ನಾವು ಇಷ್ಟ ಆಯಿತು ಅಂತ ನೋಡಿ ವಾವ್ ನೋಡಿ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಈಗ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಈಗ ನಾನು ಒನ್ ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ ಆಪ್ಷನಲ್ಲು ಜಾಸ್ತಿ ಬೇಕಂದರೆ ಜಾಸ್ತಿ ಕಮ್ಮಿ ಬೇಕಂದರೆ ಕಮ್ಮಿ ನಾನು ಕರೆಕ್ಟಾಗಿ ಅದರ ಅಳತೆಗೆ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಮಿಕ್ಸಪ್ ಮಾಡಿ ಅಂದರೆ ಸಕ್ಕರೆ ಕರ್ಗವರ್ಗು ಇದನ್ನ ಸ್ಟೇರ್ ಮಾಡಿ ಅಂದರೆ ತಿರುಗ್ತಾ ಇರಿ ಹಾಗೆ ಬಿಡಬೇಡಿ ತಳ ಹತ್ ಬಿಡುತ್ತೆ ಕಪ್ಪಾಕ್ ಮೇಲೆ ನೋಡಿ ಹೆಂಗೆ ಕಾಣಿಸ್ತದೆ ನಿಮಗೆ ಇದು ಮಾವಿನ ಹಣ್ಣು ಇಲ್ಲ ಕಾಯಿ ತುರಿ ಥರ ಕಾಣಿಸ್ತಾ ಇದೆಯಾ ಏನೂ ಡಿಫ್ರೆಂಟ್ ಆಗಿರುವಂತಹ ಸಿಹಿ ತಿನಿಸು ಥರ ಕಾಣಿಸ್ತಾ ಇದೆ ಇದು ವಾವ್ ಈ ಥರ ಎಲ್ಲ ಮನೇಲಿ ಮಾಡಬೇಕು ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವ ನಮಗೆ ಈ ಟೈಮಲ್ಲಿ ಲಾಕ್ಡೌನ್ ಟೈಮ್ ಅಂದರೆ ಈಗ ಕೆಲ್ಸಕ್ಕೆ ಹೋಗೋರು ಹೋಗ್ತಾ ಇದ್ದಾರೆ ಆದರೆ ಮಕ್ಳು ಇರ್ತಾರಲ್ವ ಎಲ್ಲರ ನೆಚ್ಚಿನ ಮಕ್ಕಳು ಅವ್ರಿಗೆ ಮಾಡಲೇಬೇಕು ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ರೆಡಿ ಆಯ್ತು ಇವಾಗ ಅಂದರೆ ಕೈಯಲ್ಲಿ ಹಿಡ್ದು ನೋಡಿ ಇಲ್ಲ ಸ್ಪೂನಲ್ಲಿ ಹಿಂಗೆ ಅಮುಕ್ ನೋಡಿ ಅದು ಕಚ್ಕೋತು ಅಂದರೆ ರೆಡಿ ಆಯ್ತು ಅಂತ ಅರ್ಥ ನಾನು ಇಲ್ಲಿ ಒಂದು ಪ್ಲೇಟ್ಗೆ ಹಾಕ್ತಿದ್ದೀನಿ ಇದಕ್ಕೆ ಏನೂ ಇಡೋ ಹಾಗೆ ಇಲ್ಲ ಹತ್ತು ನಿಮಿಷಕ್ಕಾಗುತ್ತೆ ಇದನ್ನು ಹಾರಿಸ್ಬೇಕು ಅಂತಲೂ ಏನಿಲ್ಲ ಅರ್ಧ ಗಂಟೆ ಆರ್ಸಕ್ಕೆ ಆರೋಕೆಲ್ಲ ಇಡಬೇಕು ಬಿಸಿ ಇರುತ್ತೆ ಇಲ್ಲ ಐದೇ ನಿಮಿಷಕ್ಕೆ ಆರಾಗೋಗುತ್ತೆ ನಾನು ತೋರಿಸ್ತೀನಿ ನಿಮಗೆ ಐದೇ ನಿಮಿಷ ಅಷ್ಟೇ ಗಟ್ಟಿಯಾಗೋಗುತ್ತೆ ಸೇಮ್ ಬರ್ಫಿ ಥರನೇ ಪೀಸಸ್ ನಿಮ್ಮ ಕೈಗೆ ಬರುತ್ತೆ ನೋಡಿ ನಾನು ಐದೇ ನಿಮಿಷ ಆರಕ್ಕೆ ಬಿಟ್ಟಿರೋದು ಅಲ್ಲಿ ನೋಡಿ ಕಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಷ್ಟು ಗಟ್ಟಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತದೆ ನೋಡಿ ಪೀಸಸ್ ಎಷ್ಟು ನೀಟಾಗಿ ಬರ್ತಾ ಇದೆ ನಿಮಗೆ ಪೀಸು ಕೂಡ ತೋರಿಸ್ತೀನಿ ಅಲ್ಲಿ ನೋಡಿ ಅಲ್ವಾ ತುಂಬ ಅದ್ಭುತವಾಗಿದೆ ಅಲ್ವಾ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಐದು ನಿಮಿಷ ಆರ್ಸ ಅವಶ್ಯಕತೆ ಇಲ್ಲ ಹೇಗಿರುತ್ತೋ ಏನೋ ಮುರಿದು ಕೂಡ ತೋರಿಸೀನಿ ಹಾಗೂ ಟ್ರಯಲ್ ನೋಡ್ಬಿಡಿ ನೀವು ನೋಡಿ ಈಗ ನಾನು ಮುರಿದು ಕೂಡ ತೋರಿಸ್ತೀನಿ ಒಳಗಡೆ ಟೆಕ್ಸ್ಚರ್ ನೋಡಿ ವಾವ್ ಬೇಕ್ರಿಗಿಂತಲೂ ಸಕ್ಕತ್ತಾಗಿದೆಯಲ್ಲೋ ಒಳಗಡೆ ಟೆಕ್ಸ್ಟರ್ ನೋಡಿ ಮನೇಲೇ ಮಾಡಿದ್ವಿ ಹತ್ತು ನಿಮಿಷಕ್ಕೆ ರೆಡಿ ಆಯಿತು ಐದು ನಿಮಿಷಕ್ಕೆ ಆರೋಯ್ತು ಹದಿನೈದು ನಿಮಿಷದಲ್ಲಿ ನಿಮ್ಮ ಸ್ವೀಟ್ ರೆಡಿ ಆಯಿತು ಈ ರೆಸಿಪಿ ಇಷ್ಟ ಪ್ಲೀಸ್ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಈ ನಿಮ್ಮ ಮಣ್ಯ ದುಡ್ಗಿ ಕಾಯ್ತಿರ್ತಾಳೆ ಈ ನಿಮ್ಮ ಮಣ್ಯ ದುಡ್ಡು ಮಾಡಿರೋ ಈ ರೆಸಿಪಿ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ನೆಕ್ಸ್ಟ್ ಒಳ್ಳೆ ಮಾಹಿತಿ ಒಳ್ಳೆ ರೆಸಿಪಿ ಜೊತೆ ವಾಪಸ್ ಬರ್ತೀನಿ ಬಾಯ್ ಟೇಕ್ ಕೇರ್